ಜೀವನವೇ ಕರ್ಮ. ನಿಮ್ಮ ಕರ್ಮ ಕನಿಷ್ಠವಾಗಬಹುದಷ್ಟೇ. ನಾವು ನಿಮಗೆ ಕಲಿಸ್ತಿದ್ದುದು ಇನ್ನೇನು ಮತ್ತೆ, ಇನ್ನರ್ ಇಂಜಿನಿಯರಿಂಗ್ ಇನ್ನೇನು ಮತ್ತೆ. ಒಮ್ಮೆಗೆ ನಿಮಗೆ ಜೀವಂತಿಕೆ ಸ್ವಾತಂತ್ರ್ಯ ಬಂದ ಹಾಗೆ ಅನಿಸ್ತು. ಇದು ಲಕ್ಷಗಟ್ಟಲೆ ಜನರಿಗಾಗಿದೆ, ನನಗೆ ಗೊತ್ತು. ಹಾಗಾಗಿ ಆಗಿದ್ದು ಇಷ್ಟೇ, ನಿಮಗೆ ಸಾಧನಗಳನ್ನು ಕೊಟ್ವಿ, ಅವುಗಳಿಂದ ನೀವು ಹೊಸ ಕರ್ಮ ಹುಟ್ಟಿಸೋದನ್ನು ನಿಲ್ಲಿಸಿದ್ರಿ. ಒಮ್ಮೆಗೆ ಅದ್ಭುತ ಅನ್ನಿಸ್ತು. ಇದನ್ನ ಹಲವು ರೀತಿಗಳಲ್ಲಿ ನೋಡಬಹುದು. ನಾನು ಚಟುವಟಿಕೆಯನ್ನು ಹೇಗೆ ಮಾಡಲಿ? ಕರ್ಮ ಅಂದರೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ಮ ಅಂದರೆ ಬರೀ ಜಗತ್ತಿನಲ್ಲಿ ಏನೋ ಮಾಡೋದು ಅಂತಲ್ಲ. ಇಲ್ಲಿ ಕೂತರೂ ಕರ್ಮ ಮಾಡ್ತೀರಿ, ಕೂತ್ಕೊಳ್ಳೋ ಕರ್ಮ. ದೇಹ ಕೆಲಸ ಮಾಡ್ತಿದೆ, ಉಸಿರಾಡ್ತಿದೆ, ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತಿದೆ. ಮರ ಆಶೀರ್ವದಿಸ್ತಿದೆ, ನೀವು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತಿದ್ದೀರಿ ಅಂತ. ಅದನ್ನು ನಿಮ್ಮಲ್ಲಿ ಶೇಖರಿಸಿ ಅದನ್ನು ವಜ್ರ ಮಾಡಿದರೆ ಯಾರಿಗೋ ಕೊಡೋದಕ್ಕೆ ಕಾರ್ಬನ್ ಅಲ್ವಾ. ಅದಕ್ಕೆ ಮರ ನಿಮ್ಮನ್ನು ನೋಡು ಎಂಥ ಗಮಾರ್ನಯ ನೀನು ಅನ್ನತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಿಲ್ಲ, ಅದೊಂದು ರೀತಿಯ ಕರ್ಮ. ನೀವಿಲ್ಲಿ ಕೂತು ಉಸಿರಾಡಿದರೆ ಮರದ ದೃಷ್ಟಿಯಿಂದ ನೋಡೋದಾದರೆ ನೀವು ಒಳ್ಳೆ ಕರ್ಮ ಮಾಡ್ತಿದ್ದೀರಿ, ಆದರೆ ನಿಮಗೆ ಗೊತ್ತಿಲ್ಲ. ಅರಿವಿನಿಂದಲೂ ಮಾಡಬಹುದು. ಮರ ಆಕ್ಸಿಜನ್ ಕೊಡ್ತಿದೆ, ನಾನು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಿದ್ದೀನಿ, ಹಾಗಂತ ಜೋರಾಗಿ ಉಸಿರಾಡಬೇಕಾ? ಹಾಗೇನಿಲ್ಲ, ಉಸಿರಾಡಿದರೆ ಸಾಕು, ಅದು ಹೇಗಿದ್ರೂ ಆಗ್ತಿದೆ. ಹಾಗಾಗಿ ದೈಹಿಕ ಕರ್ಮ ಆಗ್ತಿದೆ. ಮಾನಸಿಕ ಕರ್ಮ ಯಾವಾಗಲೂ ಆಗ್ತಿರುತ್ತೆ, ಬಹುತೇಕ ಮನುಷ್ಯರಿಗೆ ಯಾವಾಗಲೂ ಆಗ್ತಿರುತ್ತೆ. ಭಾವನೆ ಮತ್ತು ಪ್ರಾಣಶಕ್ತಿಯ ಕರ್ಮನೂ ನಡೀತಿದೆ, ಇಲ್ಲಾಂದರೆ ನೀವು ಜೀವಂತವಾಗಿರಲ್ಲ. ಹಾಗಾಗಿ ಕರ್ಮ ಆಗ್ತಾನೇ ಇದೆ. ಅದು ನೀವು ಅರಿವಿನಿಂದ ಮಾಡೋದು ಮಾತ್ರ ಅಲ್ಲ, ಅದು ಆಗ್ತಾನೇ ಇದೆ. ಲೈಫ್ ಈಸ್ ಕರ್ಮ, ಜೀವನವೇ ಕರ್ಮ. ನೀವು ನೈಷ್ಕರ್ಮ್ಯರಾಗಬೇಕಂದ್ರೆ, ಜನ ಕರ್ಮ ಇಲ್ಲದಿರೋದು ಅಂದುಕೊಂಡಿದ್ದಾರೆ. ಕರ್ಮವೇ ಇಲ್ಲದಿರೋದು ಅನ್ನೋಂಥದ್ದಿಲ್ಲ. ನಿಮ್ಮ ಕರ್ಮ ಕನಿಷ್ಠವಾಗಬಹುದಷ್ಟೇ. ಸೋಫಾದಲ್ಲಿ ಬಿದ್ದುಕೊಂಡಿರೋದೇನು ನೈಷ್ಕರ್ಮ್ಯನ? ಇಲ್ಲ ಇಲ್ಲ, ಆಲಸ್ಯ ದೊಡ್ಡ ಪ್ರಮಾಣದ ಕರ್ಮ. ಏಕೆಂದರೆ ಆಲಸಿಯಾಗಿರೋದಕ್ಕೆ ತುಂಬ ಕೆಲಸ ಮಾಡಬೇಕು. ಅಂದರೆ ನೀವು ಎಲ್ಲದಕ್ಕೂ ಬಹಳ ವಿವರಣೆಗಳನ್ನು ಹುಟ್ಟುಹಾಕಬೇಕು. ನಿಮ್ಮನ್ನು ಒಪ್ಪಿಸೋದಿಕ್ಕೆ ನೀವೇನೋ ಕೆಲಸ ಮಾಡಬೇಕಿಲ್ಲ ಅಂತ. ಈಗ ವೈರಸ್ ಸಮಯ, ನಿಮ್ಮ ಸುತ್ತ ಯಾರೋ ಸಾಯ್ತಿದ್ದಾರೆ, ನೀವು ನಿಮ್ಮೊಳಗೆ ಏನೆಲ್ಲ ಮಾಡ್ಕೋಬೇಕು ಅದಕ್ಕೆ ಸ್ಪಂದಿಸದೆ ಇರೋದಕ್ಕೆ? ಇಲ್ಲಾಂದರೆ ಅದಕ್ಕೆ ಸ್ಪಂದಿಸೋದು ಸಹಜ. ಹಾಗಾಗಿ ಸೋಫಾದಲ್ಲಿ ಬಿದ್ದುಕೊಂಡಿರೋದು ನೈಷ್ಕರ್ಮ್ಯ ಅಲ್ಲ. ಯೋಗಿ ಬಹುತೇಕ ಹೈಬರ್ನೇಟ್ ಆಗೋ ತರಹ ಆಗಬಹುದು, ಆಗ ಎಲ್ಲನೂ ಕನಿಷ್ಠವಾಗಿರುತ್ತೆ. ಆದರೂ ಅವನು ಕರ್ಮದಿಂದ ಮುಕ್ತನಾಗಿಲ್ಲ. ಉಸಿರಾಟದ ವೇಗ ಕಡಿಮೆ ಆಗಬಹುದಷ್ಟೇ. ನೀವು ನಿಮಿಷಕ್ಕೆ 12-15 ತಗೋತಿರಬಹುದು, ಯೋಗಿ ಸುಮ್ಮನೆ ಕೂತ್ರೆ ಅದು ಕಡಿಮೆ ಆಗಬಹುದು, 3 ಆಗಬಹುದು ಅಥವಾ 6-8, ಅದಕ್ಕಿಂತ ಕಮ್ಮಿ ಆಗಲ್ಲ. ಸ್ವಲ್ಪ ಸಮಯ ನಿಲ್ಲಿಸಲೂಬಹುದು, ಆದರೆ ಸ್ವಲ್ಪ ಸಮಯಕ್ಕಷ್ಟೇ. ನೀವು ಉಸಿರು ಹಿಡಿದು ಕೂತ್ರೆ ನಿಮ್ಮ ಶರೀರ ವ್ಯವಸ್ಥೆ ಮೇಲೆ ಒತ್ತಡ ಬೀಳುತ್ತೆ, ಆಗ ದೇಹದಲ್ಲಿ ಬೇರೆ ಬೇರೆ ತರದ ಕರ್ಮ ಉಂಟಾಗುತ್ತೆ. ಅದು ಹೆಚ್ಚಾದಾಗ ಅದು ಉಸಿರಾಡುತ್ತೆ, ಮತ್ತೆ ಉಸಿರಾಡದೇ ಇರುತ್ತೆ, ಮತ್ತೆ ವಾಪಸ್ಸಾಗುತ್ತೆ. ಈ ಥರ ಕನಿಷ್ಠವಾಗಿಸಬಹುದು, ಆದರೂ ನೀವು ಮುಕ್ತರಲ್ಲ. ನೀವು ಎದ್ದೇಳಲೇಬೇಕು, ನೀರು ಕುಡಿಯೋದಕ್ಕೆ, ಏನೋ ತಿನ್ನೋದಕ್ಕೆ, ತಿಂದರೆ ವಿಸರ್ಜನೆ ಆಗಲೇಬೇಕು. ಇದೆಲ್ಲ ಕರ್ಮನೇ. ಇದನ್ನು ನಿಭಾಯಿಸೋದು ಹೇಗೆ? ನಾವು ನಿಮಗೆ ಕಲಿಸ್ತಿದ್ದುದು ಇನ್ನೇನು ಮತ್ತೆ,
ಇನ್ನರ್ ಇಂಜಿನಿಯರಿಂಗ್ ಇನ್ನೇನು ಮತ್ತೆ ಅದು ಇದೇನೆ ನಿಮ್ಮಲ್ಲಿ ಬಹಳ ಜನ ಬಹುತೇಕ ಎಲ್ಲರೂ ನೀವು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಮಾಡಿದ್ರೂ ಕೂಡ ಅಂದರೆ ನೀವಿನ್ನು ಅಭ್ಯಾಸ ಶುರು ಮಾಡಿಲ್ಲ ಅಥವಾ ಎರಡು ದಿನ ಪ್ರೋಗ್ರಾಮ್ ಮಾಡಿದ್ರಿ ಇನ್ನೂ ಏನೋ ಅಭ್ಯಾಸಗಳಿಲ್ಲ ಇನ್ನೂ ಮಾತಾಡ್ತಿದ್ದೀವಷ್ಟೇ ಒಮ್ಮೆಗೆ ಎರಡು ದಿನ ಆದಮೇಲೆ ಒಮ್ಮೆಗೆ ನಿಮಗೆ ಜೀವಂತಿಕೆ ಸ್ವಾತಂತ್ರ್ಯ ಬಂದ ಹಾಗೆ ಅನಿಸ್ತು ಇದು ಲಕ್ಷಗಟ್ಟಲೆ ಜನರಿಗಾಗಿದೆ ನನಗೆ ಗೊತ್ತು ಒಮ್ಮೆಗೆ ಬೆಳಗ್ತೀರಾ ನಿಮ್ಮ ಹಳೆ ಕರ್ಮ ಎಲ್ಲ ಹೋಯಿತು ಅಂತಲ್ಲ ಆ ಎರಡು ದಿನ ಹೊಸ ಕರ್ಮ ಹುಟ್ಟು ಹಾಕಲಿಲ್ಲ ಅಷ್ಟೆ ಒಮ್ಮೆಗೆ ಹಗುರ ಅದ್ಭುತ ಅನಿಸುತ್ತೆ ನೀವು ಅನಗತ್ಯ ಹೊರೆ ಹುಟ್ಟು ಹಾಕ್ತೀರಲ್ಲ ಅದು ಹೇಗಾಯಿತು ಅದರಲ್ಲಿ ಹಲವು ಅಂಶಗಳಿವೆ ಅದೆಲ್ಲ ಈಗ ಬೇಡ ದ ಸಿಂಪ್ಲೆಸ್ಟ್ ಥಿಂಗ್ ಇಸ್ ದಿಸ್ ಯುವರ್ ಎಬಿಲಿಟಿ ಟು ರೆಸ್ಪಾಂಡ್ ಸರಳ ವಿಷಯ ಇಷ್ಟೇ ಸ್ಪಂದಿಸೋ ನಿಮ್ಮ ಸಾಮರ್ಥ್ಯ ನೋಡಿ ನಾನೇನಾದರೂ ಮಾಡಬೇಕಾ ಬೇಡವಾ ಅಂತ ನಾನು ಯೋಚಿಸಿದರೆ ಈಗ ಈ ವಿಷಯದಲ್ಲಿ ಬಹಳ ಜನ ತೊಳೆದಾಡ್ತಿರ್ತಾರೆ ನಮ್ಮ ಹತ್ತಿರದಲ್ಲೆಲ್ಲೋ ಅದೃಷ್ಟವಶಾತ್ ನಮ್ಮ ಪಂಚಾಯಿತಿ ಒಳಗೆ ಅದಿನ್ನೂ ಬಂದಿಲ್ಲ ಅದನ್ನು ಬಿಗಿಯಾಗಿ ಮ್ಯಾನೇಜ್ ಮಾಡ್ತಿದ್ದೀವಿ ಹತ್ತಿರದಲ್ಲೆಲ್ಲೂ ಸೋಂಕಿಲ್ಲ ಕೊಯಮತ್ತೂರಿನಲ್ಲಿ ಕೆಲವರಿಗಿದೆ ಅಲ್ಲಿ ಯಾರಿಗೋ ಬಂದಿದೆ ಅಂದ್ಕೊಳ್ಳೋಣ ನಾನು ಏನಾದರೂ ಮಾಡ್ಲ ಬೇಡವಾ ನಾನು ಯಾಕೆ ಮಾಡಲಿ ಬೇರೆಯವರು ಮಾಡ್ತಾರೆ ಯಾರು ಗೊತ್ತಿಲ್ಲ ಅವನ ಕುಟುಂಬದವರು ಅವ್ರು ಮಾಡಲಿ ಆದರೆ ಅವನ ನರಳಾಟವನ್ನು ನಿಮ್ಮ ಮುಂದೆ ತಂದುಕೊಂಡ್ರೆ ಏನೂ ಮಾಡದೇ ಇರೋದಕ್ಕೆ ಬಹಳ ಯೋಚಿಸಬೇಕು ಆದರೆ ನಿಮಗೆ ಸಾಧ್ಯವಾಗೋ ರೀತಿಯಲ್ಲಿ ಸ್ಪಂದಿಸೋದಕ್ಕೆ ಎಲ್ಲರೂ ಹೋಗಿ ಎಲ್ಲರನ್ನೂ ಕಾಪಾಡೋಕ್ಕಾಗಲ್ಲ ಆದರೆ ಕನಿಷ್ಠ ನಿಮಗೆ ಆಗೋದನ್ನು ಮಾಡೋದು ಬಹಳ ಸರಳ ನಿಮ್ಮ ಮಾನಸಿಕ ಕರ್ಮ ದೊಡ್ಡ ಮಟ್ಟಿನಲ್ಲಿ ಕಮ್ಮಿ ಆಗುತ್ತೆ ಮನಸ್ಸಿನಲ್ಲಿ ಏಕೆಂದರೆ ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿ ಆಗ್ತಿದೆ ಸ್ಪಂದನೆಯಲ್ಲಿ ನಿರ್ಬಂಧನೆ ಇಲ್ಲ ಆದರೆ ಕಾರ್ಯದಲ್ಲಿ ವಿವೇಚನೆ ಬೇಕು ಏಕೆಂದರೆ ಕಾರ್ಯವನ್ನು ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ ಕಾರ್ಯದಲ್ಲಿ ಯಾವಾಗಲೂ ವಿವೇಚಿಸಬೇಕು ಏಕೆಂದರೆ ಕಾರ್ಯಕ್ಕೆ ದೈಹಿಕ ಸಾಮರ್ಥ್ಯ ಶಕ್ತಿ ಬುದ್ಧಿವಂತಿಕೆ ಸೌಕರ್ಯಗಳು ಸಮಯ ಏನೆಲ್ಲ ಅಗತ್ಯ ಮತ್ತಿವೆಲ್ಲ ಮಿತವಾದ ವಿಷಯಗಳು ಕಾರ್ಯವನ್ನು ಯಾರಿಗೂ ಬೇಕಾಬಿಟ್ಟು ಮಾಡೋಕ್ಕಾಗಲ್ಲ ಬೇಕಾಬಿಟ್ಟು ಕಾರ್ಯ ಮಾಡಿದರೆ ಅವರು ಬಹುಬೇಗ ಸಾಯ್ತಾರೆ ಆ್ಯಂಡ್ ದಟ್ ಈಸ್ ಆಲ್ಸೋ ಬ್ಯಾಡ್ ಕರ್ಮ ಅದು ಕೂಡ ಕೆಟ್ಟ ಕರ್ಮ ಹೌದು ಕಾರ್ಯದಲ್ಲಿ ವಿವೇಚನೆ ಬೇಕು ಆದರೆ ಸ್ಪಂದನೆ ಅನಿರ್ಬಂಧಿತ ಅದೇನೇ ಇರಲಿ ನಾನು ಸಹಕರಿಸೋದಕ್ಕೆ ಬಯಸ್ತೀನಿ ಸಾಧ್ಯವಿದ್ರೆ ಸಾಧ್ಯವಿರೋದನ್ನೆಲ್ಲ ಮಾಡ್ತೀನಿ ಸಾಧ್ಯವಿಲ್ಲದೇ ಇರೋದಕ್ಕೆ ಕನಿಷ್ಠ ಸ್ವಲ್ಪ ಇಚ್ಛೆಯಾದರೂ ಇದೆ ಬರೀ ಇದರಿಂದ ನೀವು ಪ್ರೋಗ್ರಾಮ್ಗೆ ಬಂದಾಗ ನಿಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅನಿಸ್ತು ಜನ ಕೇಳ್ತಾರೆ ಸದ್ಗುರು ಅಭ್ಯಾಸ ಇಲ್ಲದೆ ಆನ್ಲೈನ್ ಪ್ರೋಗ್ರಾಮ್ ಹೇಗೆ ಕೆಲಸ ಮಾಡುತ್ತೆ ನೋಡಿ ನೀವು ಶಾಂಭವಿ ದೀಕ್ಷೆಗೆ ಬರೋ ಮೊದಲೇ ಆಗಲೇ ನಿಮಗೆ ಅದ್ಭುತ ಅನ್ನಿಸ್ತಿತ್ತು ಯಾಕಂದರೆ ನೀವು ಹೊಸ ಕರ್ಮ ಸೃಷ್ಟಿಸೋದನ್ನು ನಿಲ್ಲಿಸಿದ್ರಿ ಹಳೆ ಕರ್ಮ ಏನೂ ಆ ಮುರುದನದಲ್ಲಿ ಹೋಗಿಬಿಡಲಿಲ್ಲ ಹೊಸ ಹೊರೆ ಉಂಟಾಗಲಿಲ್ಲ ಅಷ್ಟೆ ಹಳೆ ಕರ್ಮಕ್ಕೆ ಬರೀ ಜೀವಿಸೋದೇ ಸಾಕು ಕೂರೋದು ಉಸಿರಾಡೋದು ಹೃದಯ ಬಡಿಯೋದು ಹಳೆ ಕರ್ಮ ಸವಿಸೋದಕ್ಕೆ ಸಾಕು ಕೆಲವಕ್ಕೆ ಸ್ವಲ್ಪ ಹೆಚ್ಚು ಮಾಡಬೇಕಾಗುತ್ತೆ ಆದರೆ ಬಹುತೇಕ ಹೋಗುತ್ತೆ ನೀವು ಸುಮ್ಮನೆ ಕೂತು ಉಸಿರಾಡಿ ಜೀವಿಸಿದರೆ ಹೃದಯ ತಾನೇ ಬಡ್ಕೊಳ್ಳುತ್ತೆ ನೀವೇನು ಮಾಡಬೇಕಾಗಿಲ್ಲ ಅಥವಾ ಮಾಡ್ತಿದ್ದೀರಾ ಕೆಲವರು ಎಲ್ಲ ತಾವೇ ಮಾಡೋದು ಅಂದ್ಕೋತಾರೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಜನರಲ್ಲಿ ಬಹಳ ಸಮಸ್ಯೆ ಇದೆ ಏಕೆಂದರೆ ಈಗೀಗ ಎಲ್ಲರೂ ಇಂಟರ್ನೆಟ್ ಡಾಕ್ಟರ್ ಬಹಳ ಸಂಶೋಧನೆ ಮಾಡಿದ್ದಾರೆ ಡಾಕ್ಟರ್ಸ್ ನರಕ ಅನುಭವಿಸ್ತಿದ್ದಾರೆ ಬರೋ ಪ್ರತಿ ಪೇಷೆಂಟ್ಗೂ ಆ ರೋಗದ ಬಗ್ಗೆ ಡಾಕ್ಟರ್ಗಿಂತ ಹೆಚ್ಚು ಗೊತ್ತು ಡಾಕ್ಟರ್ ಅದನ್ನು ಆಳವಾಗಿ ತಿಳ್ಕೊಂಡಿದ್ದಾರೆ 10 ವರ್ಷ ಕಲಿತು
ಚಿಕಿತ್ಸೆ ನೀಡಿದ ಅನುಭವ ಎಲ್ಲ ಇದೆ. ಆದರೆ ಈ ಪೇಷೆಂಟ್ಗಳು ಈ ರೋಗ ಬಂದಿದೆ ಅಂತ ಗೊತ್ತಾದ ಮೇಲೆ ಮೂರು ದಿನದಲ್ಲಿ ಇಂಟರ್ನೆಟ್ ಎಲ್ಲ ಜಾಲಾಡಿಬಿಟ್ಟಿರ್ತಾರೆ. ಏನೇನೋ ಪ್ರಶ್ನೆ ಕೇಳ್ತಾರೆ, ಅವರೇ ಮದ್ದು ಬರ್ಕೊಂಡು ಹೋಗ್ತಾರೆ. ಈ ಮದ್ದು ಕೊಡಿ, ಬೇರೆ ಮದ್ದು ತಗೊಳ್ಳಲ್ಲ. ಬಹಳ ಜನ ಡಾಕ್ಟರ್ ಹತ್ರ ಬಂದು ಈ ಮದ್ದು ತಗೊಳ್ಳಲ್ಲ, ಇದನ್ನೇ ತಗೋತೀನಿ ಅಂತಾರೆ. ಇವರು ಈಗಿನ ವಿದ್ಯಾವಂತ ಪೇಷಂಟ್, ಬಹಳ ವಿದ್ಯಾವಂತ ಪೇಷಂಟ್ ಅಂದರೆ ಜೀವನದುದ್ದಕ್ಕೂ ಪೇಷಂಟ್ ಆಗಿರ್ತೀರಿ, ಅರ್ಥ ಮಾಡ್ಕೊಳ್ಳಿ. ಹೌದು, ಜೀವನ ಪರ್ಯಂತ ಡಾಕ್ಟರ್ ಆಗಿರೋದು ಒಳ್ಳೆಯದು. ಅರ್ಹತೆ ಪಡೆದಿರೋ ವಿದ್ಯಾವಂತ ಪೇಷಂಟ್ ಆದರೆ ಏನು ಪ್ರಯೋಜನ ಇದು? ಯಾಕಂದರೆ ಇದನ್ನು ನೀವು ಮಾಡ್ತಿದ್ದೀರಿ, ಟುಕ್ 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 ಅಂದ್ಕೊಂಡಿದ್ದೀರಿ. ಎಷ್ಟು ಸಲ ಆಗ್ತಿದೆ? ಎಲ್ಲರೂ ಬ್ಯಾಂಡ್ ಕಟ್ಕೋತಾರೆ. ಜನ ಹೇಳ್ತಾರೆ, ಸದ್ಗುರು ನೀವು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಏನು ಪ್ರತಿ ವರ್ಷ ನಾನು ಹಿಮಾಲಯಕ್ಕೆ ಹೋಗ್ತೀನಿ, ಟಿಬೆಟ್ ಕೈಲಾಸ್ಗೆಲ್ಲ ಹೋಗ್ತೀನಿ. ಅದು ನನ್ನ ದೇಹದ ಪರೀಕ್ಷೆ. ನಾನು ಅಲ್ಲೇ ಸತ್ತರೆ ಹಿಮಾಲಯದಲ್ಲಿ ಹೂಳಿ ಅಷ್ಟೇ, ಇಲ್ಲ ಅಂದರೆ ಜೀವಿಸ್ತೀನಿ. ನಿಮ್ಮೆಡೆಗೆ ಗಮನ ಹರಿಸಿದರೆ ಏನಾಗ್ತಿದೆ ಗೊತ್ತಾಗುತ್ತೆ. ಏನೋ ಸರಿ ಇಲ್ಲ ಅಂತ ಗಮನಿಸಿದರೆ ಡಾಕ್ಟರ್ ಬಳಿ ಹೋಗಿ ಹೆಚ್ಚು ಅರ್ಹವಾದ ಸಲಹೆ ಪಡ್ಕೋಬಹುದು, ಅದು ಬೇರೆ ವಿಷಯ. ಆದರೆ ಯಾವಾಗ ನೋಡಿದರೂ ಏನಾಗ್ತಿದೆ ಏನಾಗ್ತಿದೆ ಅಂತ ಯೋಚಿಸೋದು, ಚಿಂತಿಸೋದು, ಇದೇ ಒಂದು ರೋಗ. ಆರೋಗ್ಯದ ಬಗ್ಗೆ ಅತಿಯಾಗಿ ಚಿಂತಿಸೋದೇ ಒಂದು ರೋಗ ಮತ್ತು ಘೋರ ಕರ್ಮ. ಈ ಕರ್ಮದ ಪರಿಣಾಮ ಬಹಳ ಕಾಲ ಉಳಿಯುತ್ತೆ. ಹಾಗಾಗಿ ಆಗಿದ್ದು ಇಷ್ಟೇ. ಇನ್ನರ್ ಇಂಜಿನಿಯರಿಂಗ್ನ ಮೊದಲ ಮೂರು ದಿನ ಆನ್ಲೈನ್ನಲ್ಲಿ ಕೂಡ ಆಗಿದ್ದಿಷ್ಟೇ. ನಿಮಗೆ ಸಾಧನಗಳನ್ನು ಕೊಟ್ವಿ, ಅವುಗಳಿಂದ ನೀವು ಹೊಸ ಕರ್ಮ ಹುಟ್ಟಿಸೋದನ್ನು ನಿಲ್ಲಿಸಿದಿರಿ. ಒಮ್ಮೆಗೆ ಅದ್ಭುತ ಅನ್ನಿಸ್ತು, ಆ ಸಣ್ಣ ಹೋಮ್ವರ್ಕ್ ಮಾಡಿದಿರಿ, ಸಣ್ಣ ಹೋಮ್ವರ್ಕ್. ಇವತ್ತೇನಾಯಿತು, ಐದು ವಿಷಯ ಬರೀರಿ. ಬರೀ ಆ ಹೋಮ್ವರ್ಕ್ನಿಂದ ನೀವು ಏನು ಮಾಡ್ತಿದ್ದೀರಿ ಮಾಡ್ತಿಲ್ಲ ಅನ್ನೋದಕ್ಕೆ ಗಮನ ನೀಡಿದರೆ ಒಮ್ಮೆಗೆ ದೊಡ್ಡ ಮುಕ್ತಿ ಸಿಕ್ಕಿದ ಹಾಗಾಯಿತು. ಆ ಎರಡೂವರೆ ಗಂಟೆ ಪ್ರೋಗ್ರಾಂ ನಿಮ್ಮ ಮೇಲೆ ಅಂಥ ಪರಿಣಾಮ ಬೀರಿದರೆ, ನೀವೀ ಲಾಕ್ಡೌನ್ ಸಮಯದಲ್ಲಿ ಸ್ವಲ್ಪ ಗಮನ ಹರಿಸಿದರೆ ಕರ್ಮ ಹುಟ್ಟುಹಾಕದೇ ಇರೋದನ್ನು ಕಲಿಬಹುದು. ಬರೀ ಇಷ್ಟು ಮಾಡಿ, ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿರಲಿ. ಯಾವುದು ಸ್ಪಂದನೆಗೆ ಯೋಗ್ಯ ಯೋಗ್ಯ ಅಲ್ಲ ಅಂತ ನಿರ್ಧರಿಸಬೇಡಿ, ಅದು ನಿಮ್ಮ ಕೆಲಸ ಅಲ್ಲ. ಒಂದು ಪಕ್ಷಿ, ಒಂದು ಮಿಡತೆ, ಒಂದು ಇರುವೆ, ಒಬ್ಬ ಮನುಷ್ಯ, ಪುರುಷ, ಮಹಿಳೆ, ಮಗು, ಅದೇನೇ ಇರಲಿ, ನೀವು ಸ್ಪಂದಿಸಿ, ಯು ರೆಸ್ಪಾಂಡ್. ಕಾರ್ಯಗೈಯಬೇಕಾ? ಇಲ್ಲ, ಕಾರ್ಯಕ್ಕೆ ಯಾವಾಗಲೂ ವಿವೇಚನೆ ಅಗತ್ಯ. ಯಾಕಂದರೆ ಕಾರ್ಯದಲ್ಲಿ ಒಳಗೊಂಡಿರೋ ವಿಷಯಗಳು ಅಪರಿಮಿತವಲ್ಲ. ನಮ್ಮ ಶಕ್ತಿ, ನಮ್ಮ ಬುದ್ಧಿವಂತಿಕೆ ಅಪರಿಮಿತ ಅಲ್ಲ. ನಮ್ಮ ಕಾರ್ಯ ಖಂಡಿತ ಅಪರಿಮಿತವಲ್ಲ, ಅವೆಲ್ಲ ಮಿತಿ ಇರುವು. ಆದರೆ ಸ್ಪಂದಿಸೋ ನಮ್ಮ ಸಾಮರ್ಥ್ಯ ಅಪರಿಮಿತವಾದ್ದು. ಈ ಒಂದು ವಿಷಯ, ಬರೀ ಈ ಒಂದು ವಿಷಯ ನೀವು ಮಾಡಿದರೆ ನೀವಿವತ್ತು ಯಾವ ಕರ್ಮನೂ ಹುಟ್ಟುಹಾಕಲ್ಲ, ಹೊರೆ ಹೆಚ್ಚಿಸಲ್ಲ. ಹೊಸ ಹೊರೆ ಉಂಟು ಮಾಡದಿರೋದೇ ಮುಕ್ತಿ ಥರ ಅನಿಸುತ್ತೆ. ನಿಮಗೆ ನೀವು ಅಷ್ಟು ಹಾನಿ ಮಾಡ್ಕೋತಿದ್ದೀರಿ. ಅದು ಯಾಕೆ? ನೀವು ಮಗುವಾಗಿದ್ದಾಗ ಹೀಗಿದ್ರಿ, ಆಗಲೂ ನಿಮ್ಮ ಮೇಲೆ ಕರ್ಮದ ದೊಡ್ಡ ಹೊರೆ ಇತ್ತು, ಆದರೂ ನಗ್ತಾ ನಗ್ತಾ ಇದ್ರಿ. ಈಗ ಹೀಗಾದ್ರಿ? ವೈರಸ್ ಸದ್ಗುರು, ವೈರಸ್. ಈ ಹಾಳಾದ ವೈರಸ್ ಬರೋ ಮೊದಲೂ ಕೂಡ ಜನರ ಮುಖ ಎಷ್ಟು ಜೋಲು ಬಿದ್ದಿತ್ತಂದ್ರೆ ಗೋರಿಯಿಂದ ಎದ್ದು ಬಂದ ಹಾಗಿತ್ತು. ಹೌದು, ಯಾಕಂದರೆ ಪ್ರತಿದಿನ ತಿಪ್ಪೆ ಕೂಡಿಸ್ತಿದ್ದೀರಾ ಕೊನೆ ಇಲ್ಲದ ಹಾಗೆ. ಪ್ರತಿದಿನ ಏನೇ ಆದರೂ ರಾಶಿ ರಾಶಿ ಹುಟ್ಟುಹಾಕ್ತೀರಿ. ಏನೋ ಆಗುತ್ತೆ ಏನೋ ಆಗಲ್ಲ, ಎಲ್ಲದಕ್ಕೂ ನಿಮ್ಮೊಳಗೆ ಫಜೀತಿ ಉಂಟು ಮಾಡ್ಕೋತೀರಿ. ಮತ್ತು ಅದರ ಹೊರೆ, ಈ ತಿಪ್ಪೆ, ನೀವು ತಿಪ್ಪೆ ವಾಹನದ ಥರ. ಹೌದು, ಆದರೆ ಈಗ ಲಾಕ್ಡೌನ್, ತಿಪ್ಪೆ ಎತ್ಕೋಬೇಕಾಗಿಲ್ಲ. ಲಾಕ್ಡೌನ್ನಲ್ಲಿ ಅದೊಂದು ಒಳ್ಳೆಯ ವಿಷಯ.
ನೀವು ಸುಮ್ಮನೆ ಇರಿ, ಆಯ್ಕೆ ಮಾಡಬೇಡಿ. ನೀವ್ಯಾರು ನಿರ್ಧರಿಸೋದಕ್ಕೆ ಯಾವುದು ಗಮನ ನೀಡಲು ಯೋಗ್ಯ ಯಾವುದಲ್ಲ ಅಂತ? ಇದನ್ನೆಲ್ಲ ಏನೇ ಸೃಷ್ಟಿಸಿರಲಿ, ಯಾರೇ ಸೃಷ್ಟಿಸಿರಲಿ, ನಿಮಗಿದು ಕಾಣಿಸಲ್ವಾ? ಹುಲ್ಲು ಕಡ್ಡಿಯ ಸೃಷ್ಟಿಯಲ್ಲಿ ಕೂಡ ಮರ, ನೀವು, ಆನೆ, ಹುಲಿಯಲ್ಲಿರುವಷ್ಟೇ ಕಾಳಜಿ ವಹಿಸಲಾಗಿದೆ. ಒಂದು ಸಣ್ಣ ಜೀವಿ, ಒಂದು ಸಣ್ಣ ಕೀಟಕ್ಕೂ ನಿಮಗಿಂತ ಹೆಚ್ಚು ಅಲಂಕಾರ ಮಾಡಲಾಗಿದೆ. ಹಲೋ, ನೀವು ಏನೆಲ್ಲ ಬಣ್ಣ ಬಳಕೋಬೇಕು, ಅವು ತಾವಾಗೇ ಒಳ್ಳೆ ಬಣ್ಣ ಹೊಂದಿವೆ. ಅದನ್ನು ಯಾರೇ ಸೃಷ್ಟಿಸಿದರೂ ಈ ಸಣ್ಣ ಜೀವಿಗಳಿಗೆ ಸೃಷ್ಟಿ ಕಮ್ಮಿ ಗಮನ ಹರಿಸಿದೆಯಾ ನಿಮಗಿಂತ? ಇಲ್ಲ. ಹಾಗಾಗಿ ನಿರ್ಧರಿಸೋದಕ್ಕೆ ನೀವ್ಯಾರು? ಯಾವುದಕ್ಕೆ ಸ್ಪಂದಿಸಬೇಕು, ಸ್ಪಂದಿಸಬಾರದು ಅಂತ ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿರಬೇಕು. ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂದರೆ ಈಗ ಬಂದು ಕಲಿಸೋಕ್ಕಾಗಲ್ಲ. ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಇದೆ, ಅದನ್ನು ಮಾಡಿ. ಮೂರು ದಿನದಲ್ಲಿ, ಮೊದಲ ಮೂರು ದಿನ ಅಲ್ಲಿ ಹೇಳಿರೋದು ನಿಮ್ಮ ಆಳಕ್ಕೆ ಇಳಿಲಿ, ಅದನ್ನು ಪೂರ್ತಿ ಹೀರ್ಕೊಳ್ಳಿ. ನೀವು ನೋಡ್ತೀರಿ, ಮೂರು ನಾಲ್ಕು ದಿನದಲ್ಲಿ ತೇಲ್ತಿರೋ ತರಹ ಅನಿಸುತ್ತೆ. ಏಕೆಂದರೆ ಹೊಸ ತಿಪ್ಪೆ ಇರಲ್ಲ, ಅದು ಹಾಗೆ ಅನಿಸುತ್ತೆ. ದಯವಿಟ್ಟು ಇದನ್ನು ಮಾಡಿ. ದೇರ್ ಇಸ್ ನೋ ನೀಡ್. ನಿಮ್ಮ ತಲೆ ಮೇಲೆ ಹೊರೆಯನ್ನು ಹೆಚ್ಚಿಸ್ತಾ ಹೋಗೋ ಅಗತ್ಯ ಇಲ್ಲ.